ಸುರೇಶ್ ಕುಮಾರ್ ಕೊಟ್ರೆ ಗೆಲ್ತಾರೆ ಬೇರೆವರು ಕೊಟ್ರೆ ಸೋಲ್ತಾರೆ ಅಷ್ಟೇ ಒಂದು 70-80 ಸೀಟ್ ತಗೊಂತಾರೆ ಅವರು ಏನು ಕಡಿಮೆ ಏನಲ್ಲ ಅವರು ಏನು ಮಾಡಿಲ್ಲ ಸರ್ ಆ ತರ ಕೆಲಸ ಮಾಡುವಂತದ್ದು ಏನಿಲ್ಲ ಇಲ್ಲಿ ಏನು ನಾನು ಗೆದ್ದೆ ಗೆಲ್ತೀನಿ ಅನ್ನೋದು ಅವರಿಗೆ ಒಂದು ಇದಿದೆ ಅದರಿಂದ ಏನು ಮಾಡಲ್ಲ ಕೈಗೂ ಸಿಕ್ಕಲ್ಲ ಯಾರಿಗೂ ಸಹಾಯ ಮಾಡಲ್ಲ ಅವರು ಅವರ ಮನೆಗೆ ಹೋದ್ರೂ ಕಾಪಿ ಕೊಡಲ್ಲ ಪಕ್ಷ ನೋಡಿ ಓಟ್ ಹಾಕೋರು ತುಂಬಾ ಜನ ಇದ್ದಾರೆ ಸರ್ ಏನಿಲ್ಲಿ ಪದ್ಮಾವತಿ ಸೋತಿದ್ದಾರೆ ಕೊಡಲ್ಲ ಅಂತ ಹೇಳ್ತಾರೆ जेडीएस यार सर गंगाधर मूर्ति हत्या सवि ओट ऐसी सूम्न को अस्टे जेडीएस बहुत नम राजी बर सर नार्थ कर्नाटक तुम्बा व्यत्यास बर इन बेली कांग्रेस बीजेपी सर दल बर एपी इला सर ಸಾವಿನ್ಬಿಟ್ ಗವರ್ನಮೆಂಟ್ ಏ ಮಾಡಕಾಗಲ್ಲ ಸರ್ 105 ಬಂದು ಬಿಜೆಪಿ ಅವರು ಮಾಡಕಾಗಲಿಲ್ಲ ಮಾಡ್ತಾರೆ ಸರ್ ಕೆಲಸ ಮಾಡಬೇಕು ಅನ್ನೋ ಮನಸಿದೆ ಅವರಿಗೆ YouTube ನಲ್ಲಿ ಸಬ್ಸ್ಕ್ರೈಬ್ ಆಗಿ Facebook ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಸುರೇಶ್ ಕುಮಾರ್ ಕೊಟ್ರೆ ಗೆಲ್ತಾರೆ ಬೇರೆವರು ಕೊಟ್ರೆ ಸೋಲ್ತಾರೆ ಅಷ್ಟೇ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಇಲ್ಲಿ ಚಾನ್ಸ್ ಕಡಿಮೆ ಇದೆ ಸರ್ ಓಕೆ ಒಂದು 70-80 ಸೀಟ್ ತಗೊಂತಾರೆ ಅವರು ಏನು ಕಡಿಮೆ ಏನಲ್ಲ ಅವರು ಅಲ್ಲ ಸುರೇಶ್ ಕುಮಾರ್ ಅವರು ಈಗ ಇಲ್ಲಿ ಸ್ಥಳೀಯ ಶಾಸಕರು ಕೆಲಸ ಮಾಡಿದ್ದಾರೆ ಅಭಿವೃದ್ಧಿ ಆಗಿದೆ ಏನು ಮಾಡಿಲ್ಲ ಸರ್ ಆ ತರ ಕೆಲಸ ಮಾಡುವಂತದ್ದು ಏನಿಲ್ಲ ಇಲ್ಲಿ ರೋಡ್ ಪಾಡು ಅದು ಇದು ಎಲ್ಲ ಮಾಡಿದ್ದಾರೆ ದೊಡ್ಡ ಕೆಲಸಗಳು ಏನಿದೆ ಅಲ್ಲ ಕಳೆದ ಬಾರಿ ಕೂಡ ಅವರೇ ಎಂಎಲ್ಎ ಈಗ ಪ್ರೆಸೆಂಟ್ ಅವರೇ ಎಂಎಲ್ಎ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಈ ಕ್ಷೇತ್ರ ಏನು ನಾನು ಗೆದ್ದೆ ಗೆಲ್ತೀನಿ ಅನ್ನೋದು ಅವರಿಗೆ ಒಂದು ಇದಿದೆ ಓಕೆ ಅದರಿಂದ ಏನು ಮಾಡಲ್ಲ ಕೈಗೂ ಸಿಕ್ಕಲ್ಲ ಸರ್ ಕಷ್ಟ ಅಂತ ಹೋದ್ರೆ ಸ್ಪಂದಿಸ್ತಾ ಇಲ್ಲ ಯಾರಿಗೂ ಸಹಾಯ ಮಾಡಲ್ಲ ಅವರು ಅವರ ಮನೆಗೆ ಹೋದ್ರೂ ಕಾಪಿ ಕೊಡಲ್ಲ ಅಂತ ಜನ ಮಾತಾಡ್ತಾರೆ ನಾನು ಅನ್ಕ ಹೋಗಿಲ್ಲಪ್ಪ ಓಕೆ ಸೋ ಈ ಬಾರಿ ಇನ್ನೇನ್ ಎಲೆಕ್ಷನ್ ಬರ್ತಾ ಇದೆ ಸೋ ಸುರೇಶ್ ಕುಮಾರ್ ಅವರಿಗೆ ಉತ್ತರ ಕೊಡ್ತಾರೆ ಜನ ಅನ್ಸುತ್ತಾ ಸುರೇಶ್ ಕುಮಾರ್ ಗೆ ಅವರಿಗೆ ಕೊಟ್ರೆ ಗೆಲ್ಲಬಹುದು ಸರ್ ಅವರಿಗೆ ಕೊಟ್ರೆ ಗೆಲ್ಲಬಹುದು ಅವರ ವೋಟ್ ಇದೆ ಇದೆ ವೋಟ್ ಬ್ಯಾಂಕ್ ಇದೆ ಚೆನ್ನಾಗಿ ಎಸ್ ಇನ್ನು ಈ ಒಂದು ಕ್ಷೇತ್ರ ಜನ ರಾಜಾಜಿನಗರ ಕ್ಷೇತ್ರ ಜನ ವ್ಯಕ್ತಿ ನೋಡಿ ಓಟ್ ಹಾಕ್ತಾರಾ ಪಕ್ಷ ನೋಡಿ ಓಟ್ ಹಾಕ್ತಾರಾ ಪಕ್ಷ ನೋಡಿ ಓಟ್ ಹಾಕೋರು ತುಂಬಾ ಜನ ಇದ್ದಾರೆ ಸರ್ ಇಲ್ಲಿ ಓಕೆ ಅದರಿಂದ ಸುರೇಶ್ ಕುಮಾರ್ ಇಲ್ಲಿ ಬಿಜೆಪಿ ಓಟ್ ಜಾಸ್ತಿ ಇದೆ ಇದೆ ಓಕೆ ಅದೊಂದು ಇನ್ನು ಕಾಂಗ್ರೆಸ್ ನಿಂದ ಅಭ್ಯರ್ಥಿಗಳ ಲಿಸ್ಟ್ ಜಾಸ್ತಿ ಇದೆ ಪದ್ಮಾವತಿ ಆಗಿರಬಹುದು ರಘುವೀರ್ ಗೌಡ ಆಗಿರಬಹುದು ಪುಟ್ಸಾಮಿ ಅವರು ಆಗಿರಬಹುದು ಸುಮಾರು ಜನ ಇದ್ದಾರೆ ಅಭ್ಯರ್ಥಿಗಳು ಸೋ ಏನು ಕಾಂಗ್ರೆಸ್ ಏನಾದರೂ ಇಲ್ಲಿ ಬಿಜೆಪಿ ಕೋಟೆನ್ ಬೇರಿಸುತ್ತಾ ಹೇಗೆ ಅಂತ ನಿಮಗೆ ಏನು ಇಲ್ಲಿ ಪದ್ಮಾವತಿ ಸೋತಿದ್ದಾರೆ ಕೊಡಲ್ಲ ಅಂತ ಹೇಳ್ತಾರೆ ಓಕೆ ಬೇರೆವರು ಸರಿ ಅಂತ ಯಾರ ಮಂಜುನಾಥ್ ಅಂತ ಹೇಳ್ತಾ ಇದ್ರು ಅದೇ ಪಕ್ಕದ ವಾರ್ಡ್ ಅವರು ಹೌದು ಏನು ಅವರು ಬಿಜೆಪಿ ಕೊಟ್ರೆ ಸ್ವಲ್ಪ ಕಷ್ಟನೇ ಇದೆ ಬಿಜೆಪಿ ಓಟ್ ಜಾಸ್ತಿ ಇದೆ ಸರ್ ಇಲ್ಲಿ ಓಕೆ ಕಾಂಗ್ರೆಸ್ ಇಂದ ಯಾರು ಅಭ್ಯರ್ಥಿ ಆದ್ರೆ ಇಲ್ಲಿ ಸ್ವಲ್ಪ ಓಟ್ ಫೈಟ್ ಆಗಬಹುದು ಒಳ್ಳೆ ಫೈಟ್ ಅಂತ ನಾವು ಲೆಕ್ಕಾಚಾರ ತಗೊಳ್ಳೋದು ಈಗ ಯಾರು ಇಲ್ಲ ಸರ್ ಇವರು ಯಾರು ನಮ್ಮ ಪುಟ್ರಾಜು ಪುಟ್ರಾಜು ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಪುಟ್ರಾಜು ಬಂದ್ರೆ ಸ್ವಲ್ಪ ವರ್ಕೌಟ್ ಆಗುತ್ತೆ ಲಿಂಗಾಯತರು ಇದ್ದಾರೆ ಬಿಜೆಪಿ ಓಟು ಬೀಳುತ್ತೆ ಲಿಂಗಾಯತರು ಓಟು ಬೀಳುತ್ತೆ ಅನ್ನೋ ಉದ್ದೇಶದಿಂದ ಅವರು ಇವರಿಗೆ ಕೊಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ ನಮ್ಮ ಲೆಕ್ಕಾಚಾರದಲ್ಲಿ ಪುಟ್ರಾಜು ನಿಂತ್ರೆ ಗೆಲ್ತಾರ ಅವರು ಲಿಂಗಾಯತರು ಓಟು ಇದೆ ಕಾಂಗ್ರೆಸ್ ಓಟು ಇದೆ ಅದರಿಂದ ಅವರಿಗೆ ಚಾನ್ಸ್ ಇದೆ ಅಂತ ಮಾತಾಡ್ತಾರಲ್ಲ ಜೆಡಿಎಸ್ ಯಾರು ಸರ್ ಇವನು ಯಾರು ಗಂಗಾಧರ್ ಮೂರ್ತಿ ಒಂದು 10-15 ಸಾವಿರ ಓಟ್ ಐತಿ ಸುಮ್ಮನೆ ಕೊಡ್ತಾವ್ರ ಅಷ್ಟೇ ಅವ್ನು ಗೆಲ್ಲಲ್ಲ ಅಲ್ಲ ಈಗ ಜೆಡಿಎಸ್ ನವರು ಹೇಳ್ತಿದ್ರು ಜನಕ್ಕೆ ಬೇಜಾರಾಗ್ಬಿಡೈತೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಬಾವುಟ ಆರಿಸ್ತೀವಿ ಅಂತ ಅದು ಸ್ಟೇಟ್ ಅಲ್ಲಿ ಹೇಳ್ತಾ ಇದ್ದಾರೆ ಸ್ಟೇಟ್ ಅಲ್ಲಿ ಹೇಳ್ತಾ ಇಲ್ಲಿಲ್ಲ ನಮ್ಮ ರಾಜಾಜಿನಗರದಲ್ಲಿ ಇಲ್ಲ ಸ್ಟೇಟ್ ಅಲ್ಲಿ ಜೆಡಿಎಸ್ ತುಂಬಾ ಇದು ವರ್ಕೌಟ್ ಆಗ್ತಾ ಇದೆ ರಾಜಾಜಿನಗರ ಕ್ಷೇತ್ರಕ್ಕೆ ಜೆಡಿಎಸ್ ಆಗಲ್ಲ ಸರ್ ಆಗಲ್ಲ ಇನ್ನು ಡೆಲ್ಲಿಯಲ್ಲಿ ನಾವು ಇಷ್ಟೆಲ್ಲ ಅಭಿವೃದ್ಧಿ ಮಾಡಿವಿ ನಮ್ಮ ನೋಡ್ಬಿಟ್ಟು ನಮಗೊಂದು ಅವಕಾಶ ಕೊಡಿ ಅಂತ ಆಮ್ ಆದ್ಮಿ ಹೇಳ್ತಾವ್ರೆ ನೀವೇನು ಹೇಳ್ತೀರಾ ಅವ್ರು ಬರಲ್ಲ ಸರ್ ನಾರ್ತ್ಗೂ ಇದು ಕರ್ನಾಟಕಕ್ಕೂ ತುಂಬಾ ವ್ಯತ್ಯಾಸ ಇದೆ ಒಂದೂ ಬರಲ್ಲ ಸರ್ ಅವರು ಒಂದೂ ಬರಲ್ಲ ಅಲ್ಲ ಡೆಲ್ಲಿನ ನಾವು ಅಭಿವೃದ್ಧಿ ಮಾಡಿದ್ವಿ ನಮಗೊಂದು ಅವಕಾಶ ಕೊಟ್ಟರೆ ಒಳ್ಳೆ ಅವ್ರು ಇನ್ನ ಬೆಳಿಬೇಕಿಲ್ಲಿ ನಿನ್ನ ಅವರು ಸಿಕ್ಕಾಪಟ್ಟೆ ಹೋರಾಟ ಮಾಡಿ ಪಕ್ಷ ಸಂಘಟನೆ ಮಾಡಿ ಬರಬೇಕೆ ಹೊರತು ಅಷ್ಟು ಈಸಿಯಾಗಿ ಇದು ಬರಲ್ಲ ಸರ್ ಇನ್ನು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನೇರ ಫೈಟ್ ಅಂದ್ರೆ ಯಾವ್ಯಾವ ಪಕ್ಷ ಕಾಂಗ್ರೆಸ್ ಬಿಜೆಪಿ ಎರಡೇ ಸರ್ ದಳ ಬರಲ್ಲ ಎಎಪಿನೂ ಇಲ್ಲ ಸರ್ ಇಲ್ಲ ಇನ್ನು ಈ ಒಂದು ಕ್ಷೇತ್ರದ ಅಭ್ಯರ್ಥಿಯಾಗಿ ವಿ ಸೋಮಣ್ಣ ಅವರ ಹೆಸರು ಕೇಳಿ ಬರ್ತಾ ಇದೆ ಸೋಮಣ್ಣ ಬಂದ್ರೆ ಗೆಲ್ಲಬಹುದು ಸರ್ ಚಾನ್ಸ್ ಇದೆ ಸೋಮಣ್ಣ ಯಾಕೆಂದ್ರೆ ಒಳ್ಳೆ ಪಾಪ್ಯುಲರ್ ಇದ್ದಾರೆ ಕೆಲಸ ಅಷ್ಟೇ ಮಾಡಿದ್ದೆ ಸರ್ ತುಂಬಾ ಕೆಲಸ ಮಾಡಿದ್ದಾನೆ ಮನುಷ್ಯ ಬಿಜೆಪಿಯಿಂದ
ಅವರು ನುಗ್ಗಿ ಕೆಲಸ ಮಾಡ್ತಾರೆ, ಅವ್ರು ಕೆಲಸ ಮಾಡಬೇಕು, ದುಡ್ಡು ಹೊಡಿಬಹುದು, ಏನು ಕೆಲಸ ಹಂಗೆ ಮಾಡಿದಾರೆ ಅವರು, ಕೆಲಸ ಮಾಡ್ತಾರ ಅವ್ರು. ಈಗ ಗೋವಿಂದರಾಜ ನಗರ ಎಮ್ ಎಲ್ ಎ ಅವರು ಸರ್ ಕೆಲಸ ಆಗಿದೆ ಗೋವಿಂದರಾಜ ನಗರದಲ್ಲಿ, ನೀವು ನೋಡ್ದಂಗೆ ಏನೆಲ್ಲ ಹೇಳ್ತಾರೆ ಮಾಡಿದ್ದಾರೆ ಅಂತ ಹೇಳ್ತಾರೆ, ತುಂಬ ಮಾಡಿದ್ದಾರೆ ಸರ್, ತುಂಬ ಮಾಡಿದ್ದಾರೆ, ತುಂಬ ಮಾಡಿದ್ದಾರೆ, ನಾವು ನೋಡ್ತಾನೆ ಇದ್ದೀವಿ, ದೊಡ್ಡ ದೊಡ್ಡ ಕೆಲಸಗಳು ಮಾಡಿದ್ದಾರೆ ಅವರು ಸಿಕ್ಕಾಪಟ್ಟೆ. ಆ ಥರದ ಒಂದು ಪ್ರಾಜೆಕ್ಟ್ ರಾಜಾಜನವರು ತಂದಿಲ್ಲ, ಅವರು ಸುರೇಶ್ ಕುಮಾರ್ ಸೋಮಣ್ಣ ಎಷ್ಟು ಕೋಟಿ ತಂದವರು, ಎಂತೆಂತ ಕೆಲಸ ಮಾಡಿದ್ದಾರೆ ಅವರು, ಅವರು ಬಿ ಜೆ ಪಿಯವರೇ, ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ ಅವರು, ಸಿಕ್ಕಾಪಟ್ಟೆ ಮಾಡಿ ಹೇಳೋದಕ್ಕೆ ಆಗಲ್ಲ ಅಷ್ಟು ಕೆಲಸ ಮಾಡಿದ್ದಾನೆ. ಈಗ ಸುರೇಶ್ ಕುಮಾರ್ ಅವರು ಬಿ ಜೆ ಪಿ, ಸೋಮಣ್ಣ ಅವರು ಬಿ ಜೆ ಪಿ, ಒಂದು ವೇಳೆ ಸೋಮಣ್ಣ ಅವ್ರನ್ನ ಕಾಂಗ್ರೆಸ್ ಅವ್ರು ಕರ್ಕೊಂಬಂದು ಇಲ್ಲಿ ನಿಲ್ಸೋದು ಸ್ವಲ್ಪ ಚಾನ್ಸ್ ಇದೆ, ಕೆಲಸ ಮಾಡ್ತಾನೆ ಅಂತ ಹಾಕೋ ಚಾನ್ಸ್ ಇದೆ. ಅದೇ ಹೇಳಿದೆ ಮಂಜು ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಏನೇನು ಹೇಳ್ತೀರ ಸರ್ ನೀವು? ಆಗ ಸೋಮಣ್ಣ ಏನಾದ್ರು ಕಾಂಗ್ರೆಸ್ನಿಂದ ಇಲ್ಲ, ಚಾನ್ಸ್ ಇದೆ ಸರ್, ಸೋಮಣ್ಣನಿಗೆ ಹೆಸರಿದೆ, ಕೆಲಸ ಮಾಡ್ತಾನೆ ಅಂತ ಕೊಟ್ಟರು ಕೊಡ್ಬೋದು. ಲಿಂಗಾಯತ್ ಓಟ್ ಇದೆ ಸರ್ ಇಲ್ಲಿ, ಅದರಿಂದ ಬಿ ಜೆ ಪಿ ಓಟು ಇದೆ, ಅದರಿಂದ ಸೋಮಣ್ಣ ಗೆಲ್ತಾರೆ. ಓ, ಸೋಮಣ್ಣ ಕೊಟ್ಟರೆ ಗೆಲ್ಬೋದು. ಒಂದು ವೇಳೆ ಸುರೇಶ್ ಕುಮಾರ್ ಅವ್ರಿಗೆ ಟಿಕೆಟ್ ಕೈ ತಪ್ಪಿ ಬಿ ಜೆ ಪಿಯಿಂದ ಬೇರೆ ಅಭ್ಯರ್ಥಿ ಕೊಟ್ಟರೆ ಇಲ್ಲಿ ಬೇರೆ ಯಾರು ಅಂತ ಹೇಳಿದ್ರೆ ಚಿಲ್ಲರೆ ಪಲ್ಗೆ ಎಲ್ಲ ಆಗಲ್ಲ, ಚಿಲ್ಲರೆ ಪಲ್ಗೆಗಳು ಆಗಲ್ಲ. ಸುರೇಶ್ ಕುಮಾರ್ ಕೆಲಸ ಮಾಡ್ತಾನೆ, ಒಳ್ಳೆಯ ಮನುಷ್ಯ, ಯಾರಿಗೂ ತೊಂದರೆ ಕೊಡಲ್ಲ ಅಂತ ಹೇಳಿ ಬಿ ಜೆ ಪಿ ಓಟ್ ಇದೆ, ಅದರಿಂದ ಅವ್ರಿಗೆ ಚಾನ್ಸ್ ಇದೆ, ಚಾನ್ಸ್ ಇದೆ. ಹಾಗಾದರೆ ಈ ಬಾರಿ ಇಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಸ್ಥಳೀಯವಾಗಿ 2023 ಚುನಾವಣೆ? ಸ್ಟೇಟ್ ಅಲ್ಲ, ಇಲ್ಲಿ ಇಲ್ಲಿ ಈ ಕ್ಷೇತ್ರದಲ್ಲಿ ಅದೇ ಕ್ಯಾಂಡಿಡೇಟ್ ಮೇಲೆ ಹೋಗುತ್ತೆ ಸರ್. ಅದು ಸುರೇಶ್ ಕುಮಾರ್ ನಿಂತರೆ ಚಾನ್ಸ್ ಇದೆ, ಆಪೋಸಿಟ್ ಕ್ಯಾಂಡಿಡೇಟು ಕಾಂಗ್ರೆಸ್ಸಲ್ಲಿ ಯಾರಾಗ್ತಾರೆ ನೋಡಬೇಕು. ಯಾರನ್ನು ಹಾಕಿದ್ರೆ ಒಳ್ಳೆ ಫೈಟ್ ಆಗ್ಬೋದು? ಏನೋ ಪುಟ್ಟರಾಜು ಪುಟ್ಟರಾಜು ಅಂತ ಹೇಳ್ತಾ ಇದ್ದಾರೆ, ಬಂದರೆ ಆಗ್ಬೋದು, ಇಲ್ಲಾರ ಸೋಮಣ್ಣ ಬಂದರೆ ಆಗ್ಬೋದು. ಪುಟ್ಟರಾಜುಗಿಂತ ಸ್ವಲ್ಪ ಅವ್ರಿಗೆ ಜಾಸ್ತಿನೇ ಒಲ ಇದಿದೆ ಸೋಮಣ್ಣಗೆ. ಅವರು ಈ ಸ್ಟ್ರಾಟಜಿನೇ ಬೇರೆ, ಅವ್ರು ಓಟ್ ತೊಗೊಳೋದೇ ಸ್ಟೈಲೇ ಬೇರೆ ಸೋಮಣ್ಣಂದು. ಪುಟ್ಟರಾಜುಗೆ ಅವ್ರಿಗೆಲ್ಲ ಆಗಲ್ಲ, ಸೋಮಣ್ಣ ಚಾನ್ಸ್ ಇದೆ, ಹೆಸರಿದೆ ಸರ್ ಅವ್ರಿಗೆ, ಪಕ್ಕದ ಕ್ಷೇತ್ರನೇ ಅಲ್ವಾ ಅವರು, ಹತ್ರ ಇದ್ದಾರೆ, ಕೆಲಸ ಮಾಡೋದು ನಾವು ನೋಡಿದ್ದೀವಿ, ಹೇಳ್ತಾರೆಲ್ಲ, ಇಲ್ಲ ಕೆಲಸ ಮಾಡ್ತಾನೆ. ಇನ್ನು ರಾಜ್ಯದಲ್ಲಿ ಈಗ ಬಿ ಜೆ ಪಿ ಸರ್ಕಾರ ಇದೆ, ಬಿ ಜೆ ಪಿ ಸರ್ಕಾರ ಕಾರ್ಯವೈಖರಿ ಯಾವ ರೀತಿ ಇದೆ ನಿಮ್ಗೆ ಏನನ್ಸುತ್ತೆ? ಏನು ಮಾಡಿದ್ದಾರೆ ಪಾಪ, ಅವರು ಮಾಡ್ತಾ ಇದ್ದಾರೆ, ಸಮುದ್ರದಲ್ಲಿ ಈಜೋದು ಕಷ್ಟ, ಅದರಿಂದ ಅವರು ಬೊಮ್ಮಾಯಿ ಲೆಕ್ಕದಲ್ಲಿ ತೊಗೊಂಡ್ರೆ ಏನೇ ಅವ್ರು ಕರಪ್ಷನ್ ಏನಿಲ್ಲ, ಪರವಾಗಿಲ್ಲ. ಇಲ್ಲಿ ಮಧ್ಯದವರಿಂದ ಹೆಸರುಗಳೆಲ್ಲ ಕೆಡ್ತಾ ಇದೆ, ಆ ಥರ ಏನು ಅಷ್ಟೊಂದು ಏನು ಕೆಟ್ಟ ಹೆಸರು ಬಂದಿಲ್ಲ ಸರ್. ಹಾಗಾದರೆ ಈಗ 2023 ಎಲೆಕ್ಷನ್ ಬರ್ತಾ ಇದೆ, ಈಗ ಮತ್ತು ಕಾಂಗ್ರೆಸ್ಸಿಂದ ನೋಡೋದಾದರೆ ಮುಖ್ಯಮಂತ್ರಿ ಅಭ್ಯರ್ಥಿ ಸಿ ಎಂ ರೇಸ್ನಲ್ಲಿ ಸಿದ್ದರಾಮಯ್ಯ ಡಿ ಕೆ ಶ್ ಕುಮಾರ್ ಇದ್ದಾರೆ, ಬಿ ಜೆ ಪಿಯಿಂದ ಈಗ ಬಸವರಾಜ ಬೊಮ್ಮಾಯಿ ಇದ್ದಾರೆ, ಮುಂದೆ ಯಾರಿದ್ದಾರೆ ಗೊತ್ತಿಲ್ಲ, ಜೆ ಡಿ ಎಸ್ಸಿಂದ ಕುಮಾರಸ್ವಾಮಿ ಇದ್ದಾರೆ, ಯಾರು ಮುಖ್ಯಮಂತ್ರಿ ಆದರೆ ಒಳ್ಳೆಯದು ಜನಕ್ಕೆ ಒಳ್ಳೇದಾಗುತ್ತೆ? ಯಾರು ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ಗಳು ಯಾರು ಹೇಳ್ತೀರಾ ಇವಾಗ? ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಡಿ ಕೆ, ಜೆ ಡಿ ಎಸ್ನಿಂದ ಕುಮಾರಸ್ವಾಮಿ, ಕುಮಾರಸ್ವಾಮಿ ಬಿಜೆಪಿಯಿಂದ. ನಾನು ಫಸ್ಟು ಸರಿ ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಟ್ಯಾಲೆಂಟೇ ಬೇರೆ, ಅವನ ಮೈಂಡೇ ಬೇರೆ ಇದೆ, ಆದರೆ ಸ್ವಲ್ಪ ಅಫಿಷಿಯಲ್ ಆಗಿ ಕೆಲಸಗಳು ಇದು ಸ್ವಲ್ಪ ರೈತರ ಪರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿಗೆ ಸ್ವಲ್ಪ ಹೆಸರು ಇವಾಗ ರನ್ನಿಂಗ್ ಇದೆ ಸರ್. ಇವಾಗ ಅವ್ರು ಏನು ಕುಮಾರಸ್ವಾಮಿನ ಬಿಟ್ಟು ಗೌರ್ಮೆಂಟೇ ಮಾಡೋಕ್ಕಾಗಲ್ಲ ಸರ್, ಕಡಿಮೆ ಅಂದರೆ 60-70 ಕಡಿಮೆ ಅಂದರೆ 50 ಬಂದರೂ ಕೂಡ ಕುಮಾರಸ್ವಾಮಿ ಬಿಟ್ಟು ಗೌರ್ಮೆಂಟೇ ಮಾಡೋಕ್ಕಾಗಲ್ಲ. ಇನ್ನು ಇವರೆಲ್ಲ 70-80-85 ತೊಗೊತಾರೆ, ಆವಾಗ ಶಾರ್ಟೇಜ್ ಎಷ್ಟು ಬರ್ತೈತೆ ಅವರು? ಶಾರ್ಟೇಜು 30-40 ಬಂದರೆ 105 ಬಂದು ಬಿ ಜೆ ಪಿಯವ್ರು ಮಾಡೋಕ್ಕಾಗಲಿಲ್ಲ, ಇನ್ನು 80-90 ಕುಂಟ್ರೆ ಎಲ್ಲಾಗುತ್ತೆ. ಈ ಸಾರಿ ಕುಮಾರಸ್ವಾಮಿದು ಒಂದು 50-60 ಆದರೂ ಗ್ಯಾರಂಟಿ ಸರ್, ಅವ್ನು ಬಿಟ್ಟರೆ ಗೌರ್ಮೆಂಟೇ ಮಾಡೋಕ್ಕಾಗಲ್ಲ. ಕೆಲಸ ಮಾಡ್ತಾರೆ ಕುಮಾರಸ್ವಾಮಿ? ಮಾಡ್ತಾನೆ ಸರ್, ಅವ್ರು ಕೆಲಸ ಮಾಡಬೇಕು ಅನ್ನೋ ಮನಸ್ಸಿದೆ ಅವ್ರಿಗೆ, ಮಾಡ್ತಾರೆ ಅವ್ರು. ಹಾಗಾದರೆ ಈಗ ಜೆ ಡಿ ಎಸ್ನಿಂದ ಕುಮಾರಸ್ವಾಮಿ ಅವರು ಕಿಂಗ್ ಮೇಕರ್ ಆಗ್ತಾರೆ ಅಂತ ಸುಮಾರು ಜನ ಹೇಳ್ತಾರೆ. 100% ಸರ್ ಚಾನ್ಸು ಅದೇ ಸರ್, ಇನ್ನು ಮುಂದೆ ಬರಲ್ಲ ಸರ್ ಅಬ್ಸಲ್ಯೂಟ್ ಮೆಜಾರಿಟಿ ಸ್ಟೇಟಲ್ಲಿ, ಇನ್ನು ಮುಂದೆ ಬರೋದೇ ಇಲ್ಲ, ಮೊದಲಿಗಿತ್ತು ಫುಲ್ ಮೆಜಾರಿಟಿ ಕೊಡ್ತಾ ಇದ್ರು, ಇನ್ನು ಬರೋದಕ್ಕೆ ಚಾನ್ಸೇ ಇಲ್ಲ, ಎಲ್ಲ ಇದೇ ಥರನೇ. ಸ್ವಲ್ಪ ಈ ಸಾರಿ ಕುಮಾರಸ್ವಾಮಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ, 37 ತೊಗೊಂಡಿದ್ರು, ಅವ್ರಿಗೆ 50 ಬಂದರೂ ಅವನೇ ಸರ್ ಗೌರ್ಮೆಂಟು, 50 ಬಂದರೂ ಸಾಕು. ಬಿ ಜೆ ಪಿ ಏನು ಕಳಪೆ ಏನಲ್ಲ, ಅವರು 60-70 ತೊಗೊಂತಾರೆ, ಕಳಪೆ ಏನಲ್ಲ, ಪರ್ಮನೆಂಟ್ ಗೆಲ್ಲೋರೇ ಇದ್ದಾರೆ, ಕಾಂಗ್ರೆಸ್ಸಲ್ಲೂ ಇದ್ದಾರೆ, ಇದರಲ್ಲೂ ಇದ್ದಾರೆ, ಆ ಥರ ಇರೋದ್ರಿಂದ ಮೆಜಾರಿಟಿ ಬರೋದೇ ಇಲ್ಲ.